ಏನೂ ಇಲ್ಲ ಸಿಂಧು, ರಾತ್ರಿ ಮಾಡಿದ ಸಾರು ಹಳಸೋಗಿತ್ತು, ಗೊತ್ತಾಗದೆ ಮಕ್ಕಳಿಗೆ ಬಡಿಸ್ಬಿಟ್ಟೆ. ಅದಕ್ಕೆ ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇರಿ, ನಾನು ಮನೆಯಿಂದ ಸಾರ್ ತಗೊಂಡ್ಬರ್ತೀನಿ. ಬೇಡ ಸಿಂಧು, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಅಯ್ಯೋ, ತೊಂದರೆ ಏನು ಬಂತು ಪಾಪ, ಮಕ್ಕಳು ಹಸ್ಕೊಂಡಿವೆ, 5 ನಿಮಿಷ ಗಾಡಿ ಇದೆ, ತಗೊಂಬಂದ್ಬಿಡ್ತೀನಿ. ಸಿಂಧು ಬೇಡಮ್ಮ, ಸಾರ್ ಮಾಡೋದು ಎಷ್ಟೊತ್ತಾಗತ್ತೆ? 5 ನಿಮಿಷದಲ್ಲಿ ಮಾಡಿಬಿಡ್ತೀನಿ. ಮುತ್ತು, ಮೀನಾ, ತುಂಬಾ ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ ಅಕ್ಕ, ಬೆಳಗ್ಗೆ ತಿಂದಿದ್ವಲ್ವಾ, ಹೊಟ್ಟೆ ಹಸಿತಾನೇ ಇಲ್ಲ. ನಿಜವಾಗ್ಲೂ ಇಂಥ ಮಕ್ಕಳನ್ನ ಪಡಿಲಿಕ್ಕೆ ಅದೃಷ್ಟ ಮಾಡಿದಿರಾ. ನಿಮಗೆ ಮುಜುಗರ ಆಗಬಾರದು ಅಂತ ಪಾಪ ಹೊಟ್ಟೆ ಹಸಿತಾ ಇದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಹಸ್ಕೊಂಡಿವೆ ಅಂತ. ಇನ್ ತಡ ಮಾಡಬೇಡಿ, ಬೇಗ ಅಡಿಗೆ ಮಾಡ್ಬಿಡಿಸಿ, ನಾನು ಇನ್ನು ಹೊರಡ್ತೀನಿ. ಸರಿ ಪುಟಾಣಿಗಳ, ನಾನು ಬರ್ತೀನಿ. ಸರಿ. ಮತ್ತು ಮೀನಾ, ಊಟದಲ್ಲಿ ವಿಷ ಇತ್ತು ಅನ್ನೋ ವಿಷಯನ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. ಆಯ್ತಮ್ಮ, ನಾನು ಬೇಗ ಅಡಿಗೆ ಮಾಡಿಬಿಡ್ತೀನಿ. ಸರಿ ಅಮ್ಮ. ಆ ದಿನ 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 ದಿನ
ಸುಮತಿ. ಕುಂದ ಅವರೇ, ಏನ್ ಹೇಳ್ತಿದ್ರಿ? ಊಟದಲ್ಲಿ ವಿಷಾನ? ಇಲ್ಲ, ಅದು ನಾನು ಎಲ್ಲ ಕೇಳಿಸ್ಕೊಂಡೆ. ಏನು ಮುಚ್ಚಿಡ್ಬೇಡಿ, ಏನಾಯ್ತು ಅಂತ ಹೇಳಿ. ಸುಮತಿ, ಮಕ್ಕಳಿಗೆ ಊಟ ಬಡಿಸ್ತಾ ಇದ್ದೆ. ಅವ್ರು ಊಟ ಮಾಡ್ತಾ ಇದ್ರು, ಅಷ್ಟರಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ. ನಾನು ನೀರು ತರ್ತೀನಿ ಅಂತ ಹೋಗುವಾಗ ಅವರು ನನ್ನ ಜೊತೆನೇ ಬಂದರು. ಮನೇಲಿ ಯಾರೂ ಇರಲಿಲ್ಲ. ಅಷ್ಟರೊಳಗಡೆ ಯಾರೋ ಮನೆಗೆ ಬಂದು ಊಟಕ್ಕೆಲ್ಲ ವಿಷ ಬೆರೆಸಿ ಹೋಗಿದ್ರು. ನಾವು ನೀರು ತಗೊಂಡು ಬರೋ ಅಷ್ಟರಲ್ಲಿ ಬೆಕ್ಕಾದನ್ನು ತಿಂದು ಸತ್ತು ಹೋಗ್ಬಿಟ್ಟಿತ್ತು. ನಮ್ಗೆ ಯಾರು ಬಂದಿದ್ರು, ಯಾರು ಹೋದ್ರು ಅಂತಲೂ ನನಗೆ ಗೊತ್ತಿಲ್ಲ. ಇಷ್ಟೇ ನಡೆದಿದ್ದು. ಏನಿದು ವಿಚಿತ್ರ, ಇದಕ್ಕಿದಾಗೆ ಊಟದಲ್ಲಿ ವಿಷ ಸೇರ್ಕೊಳ್ಳುತ್ತೆ ಅಂದ್ರೆ ಏನರ್ಥ? ಈ ಸಿಂಧು ಯಾಕೆ ಇಲ್ಲಿಗೆ ಬಂದಿದ್ಲು? ಅವಳೇ ಏನಾದರೂ? ಚೇಚೆ, ಆ ಹುಡುಗಿ ಅಂಥವಳಲ್ಲ. ಅವಳ ಮೇಲೆ ಅನುಮಾನ ಪಡಬೇಡಿ. ಈ ಘಟನೆ ನಡೆದಾದ್ಮೇಲೆ ಅವಳಿಲ್ಲಿಗೆ ಬಂದಿದ್ದು. ಪಾಪ, ಮಕ್ಕಳು ಊಟ ಮಾಡಿಲ್ಲ ಅಂತಲೂ ಬೇಜಾರು ಮಾಡ್ಕೊಂಡು ಹೋದ್ಲು. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇದೆಲ್ಲ ಪದೇ ಪದೇ ನಿಮಗೆ ಯಾಕಾಗ್ತಾ ಇದೆ? ನೀವು ಊರಿಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಮಕ್ಕಳಿಗೆ ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೆ ಇವೆ ಅಲ್ಲ. ಒಂದು ಕಡೆ ಯಾರೋ ಗುಂಡು ಹಾರಿಸ್ತಾರೆ, ಇನ್ನೊಂದು ಕಡೆ ಹುಲಿ ಅಟ್ಟಿಸ್ಕೊಂಬರುತ್ತೆ. ಇಲ್ಲಿ ನೋಡಿದ್ರೆ ಹೀಗೆ, ಇದೇನು ಗ್ರಹಚಾರ ಅಂತೀನಿ. ನನಗೇನು ಹೇಳಬೇಕೋ ಬಿಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಹಾಗಂತ ನೀವು ಸುಮ್ಮನೆ ಇದ್ಬಿಡಬಾರ್ದು. ಯಾವುದಕ್ಕೂ ಒಂದ್ಸಲ ನವಿಲೂರು ಸ್ವಾಮೀಜಿಗಳನ್ನ ನೋಡಿ ಬನ್ನಿ. ಅವರಿದೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೂ ಕೊಡ್ತಾರೆ. ಆದಷ್ಟು ಬೇಗ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಮೀನಾ, ಮುತ್ತು, ನಾನು ಹೋಗಿ ಬರ್ತೀನಿ. ಹುಷಾರು. ಸರಿ ಅಮ್ಮ.